ಬೆಂಗಳೂರಿನ ಫೋಟೋ ಸ್ಟುಡಿಯೋ ಮಾಲೀಕರೇ ಒಮ್ಮೆ ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿದ್ದಾನೊಬ್ಬ ಕತಾರ್ನ ಕ್ಯಾಮರಾ ಕಳ್ಳ. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ನಿಮ್ಮ ಕ್ಯಾಮರಾ ಕದ್ದು ಪರಾರಿಯಾಗ್ತಾನೆ ಈ ಹೈಟೆಕ್ ಕ್ಯಾಮರಾ ಕಳ್ಳ. ಯಾರು ಈ ಕ್ಯಾಮರಾ ಕಳ್ಳ, ಹೇಗೆ ನಿಮ್ಮ ಕ್ಯಾಮರಾವನ್ನು ಎಗರಿಸ್ತಾನೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಫೋಟೋ ತೆಗೆಸುವ ನೆಪದಲ್ಲಿ ಸ್ಟುಡಿಯೋಗೆ ಎಂಟ್ರಿ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಕ್ಯಾಮರಾ ಅಬೇಸ್. ಬೆಂಗಳೂರಿನ ಫೋಟೋ ಸ್ಟುಡಿಯೋ ಮಾಲೀಕರೇ ಒಮ್ಮೆ ಈ ಫೋಟೋದಲ್ಲಿರೋ ಅಸ್ಸಾಮಿಯನ್ನ ನೋಡ್ಕೋಬೇಡಿ. ಈತ ಯಾವತ್ತಾದ್ರೂ ನಿಮ್ಮ ಸ್ಟುಡಿಯೋಗೂ ಬರಬಹುದು. ಇವನು ನಿಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕ್ಯಾಮರಾವನ್ನ ಎಗರಿಸಬಹುದು. ಈ ಕತರ್ನ ಕ್ಯಾಮರಾ ಕಳ್ಳ ಪಾಸ್ಪೋರ್ಟ್ ಫೋಟೋ ತೆಗೆಸಬೇಕೆಂದು ಫೋಟೋ ಸ್ಟುಡಿಯೋಗೆ ಎಂಟ್ರಿ ಕೊಡ್ತಾನೆ. ನಂತರ ಅವರ ಗಮನ ಬೇರೆಡೆಗೆ ಸೆಳೆದು ಸಲೀಸಾಗಿ ಕ್ಯಾಮರಾ ಎಗರಿಸಿಕೊಂಡು ಪರಾರಿಯಾಗ್ತಾನೆ. ಕನ್ನಡ ಹಾಗೂ ಇಂಗ್ಲಿಷ್ ಮಾತಾಡೋ ಈತ ಫೋಟೋ ತೆಗೆಸುವ ನೆಪದಲ್ಲಿ ಸ್ಟುಡಿಯೋಗೆ ಬಂದು ನಿಮ್ಮ ಕ್ಯಾಮರಾ ರೆಸಲ್ಯೂಷನ್ ಎಷ್ಟು, ಕ್ಯಾಮರಾ ಬೆಲೆ ಏನು, ಎಷ್ಟು ಚಾರ್ಜ್ ಮಾಡ್ತೀರಾ ಎಂಬ ಪ್ರಶ್ನೆಗಳನ್ನ ಕೇಳ್ತಾನೆ. ನಂತರ ಸ್ಟುಡಿಯೋ ಮಾಲೀಕರನ್ನ ಮಾತಿನ ಮೂಲಕ ಮರಳು ಮಾಡಿ ಕ್ಯಾಮರಾ ಕದ್ದು ಪರಾರಿಯಾಗ್ತಾನೆ. ಇನ್ನು ಈ ಅಪರಿಚಿತ ಕ್ಯಾಮರಾ ಕಳ್ಳ ಈಗಾಗಲೇ ನಗರದ ವಿಜಯನಗರ, ಮರಿಯಪ್ಪನಪಾಳ್ಯ, ದಾಸರಹಳ್ಳಿ ಹಾಗೂ ಜ್ಞಾನಭಾರತಿ ಸೇರಿದಂತೆ ಹಲವು ಕಡೆ ಕ್ಯಾಮರಾ ಎಗರಿಸಿಕೊಂಡು ಹೋಗಿದ್ದಾನೆ. ಪ್ರಕರಣ ಸಂಬಂಧ ದೂರು ದಾಖಲಿಸಿಕೊಂಡಿರುವ ಪಶ್ಚಿಮ ವಿಭಾಗದ ಪೊಲೀಸರು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದು, ಈತನನ್ನ ಕಂಡರೆ ಕೂಡಲೇ ಹತ್ತಿರದ ಪೊಲೀಸರಿಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದಾರೆ. ಒಬ್ಬ ಅಪರಿಚಿತ ವ್ಯಕ್ತಿ ನಮ್ಮ ಈ ಜ್ಞಾನಭಾರತಿ, ವಿಜಯನಗರ, ಮರಿಯಪ್ಪನಪಾಳ್ಯ ಮತ್ತು ಕಾಮಾಕ್ಷಿಪಾಳ್ಯ ಠಾಣಾ ಸರಹದ್ದುಗಳಲ್ಲಿ ತಾನು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆಸ್ಕೊಳ್ತೀನಿ ಅಂತ ಹೇಳಿ ಹೋಗಿಬಿಟ್ಟು ಆ ಕ್ಯಾಮ್ರಾಗಳನ್ನು ಕಳ್ಳತನ ಮಾಡೋ ಬಗ್ಗೆ ಚಂದ್ರಲೇಔಟ್ ಠಾಣೆಯಲ್ಲಿ ಒಂದು 379 380 ಪ್ರಕರಣ ಒಂದು ದಾಖಲಾಗಿದೆ. ಸೊ ಆ ವ್ಯಕ್ತಿಯ ಭಾವಚಿತ್ರವನ್ನು ನಾವು ಮಾಧ್ಯಮದವ್ರ ಜೊತೆಗೆ ಶೇರ್ ಮಾಡ್ಕೊಳ್ತಿದ್ವಿ. ಯಾರಿಗಾದರೂ ಈತ ಕಂಡು ಬಂದದ್ದೇ ಆದಲ್ಲಿ ತತ್ಕ್ಷಣ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಲು ಕೋರುತ್ತೇವೆ. ಏನೇ ಆಗಲಿ, ಬೆಂಗಳೂರಿನ ಫೋಟೋ ಸ್ಟುಡಿಯೋ ಮಾಲೀಕರೆಲ್ಲ ಯಾವುದಕ್ಕೂ ಎಚ್ಚರದಿಂದ ಇದ್ದರೆ ಒಳ್ಳೆಯದು, ಇಲ್ಲವಾದಲ್ಲಿ ನಿಮ್ಮ ಕ್ಯಾಮರಾ ಅಬೇಸ್ ಆಗೋದು ಗ್ಯಾರಂಟಿ. ಕ್ರೈಮ್ ಬ್ಯೂರೋ, ಪ್ರಜಾ ಟಿವಿ.